ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇಂದಿನ ರಾಶಿ ಭವಿಷ್ಯ ನೇರ ಪ್ರಸಾರಕ್ಕೆ ಸ್ವಾಗತ. ನಾನು ಲಾಂಛನ. ವೀಕ್ಷಕರೇ, ಈ ದಿನ ಯಮದ್ವಿತೀಯ ಗುರುಜಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅದಲ್ಲದೆ ಅಪಮೃತ್ಯು ದೋಷಕ್ಕೆ ಹೇಗೆ ನಾವು ಯಮದ್ವಿತೀಯ ಆಚರಣೆಯನ್ನ ಮಾಡಬೇಕು, ಹಾಗೆಯೇ ಅಪಘಾತ ಸಂಭವಿಸಿದ್ರಲ್ಲೂ ಹಾಗೆಯೇ ನಮ್ಮ ಸಂಕಷ್ಟಗಳು ಎಲ್ಲನೂ ತೊಡೆದು ಹೋಗೋದಕ್ಕೆ ಯಾವ ರೀತಿಯಾಗಿ ಯಮದ್ವಿತೀಯ ಆಚರಣೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಅದಲ್ಲದೆ ಇಂದಿನ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀ ರೇಣುಕಾರಾಧ್ಯ ಗುರುಜಿ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾಧೀಭಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಮೊದಲಿಗೆ ಇವತ್ತಿನ ದ್ವಾದಶ ರಾಶಿಗಳ ಫಲ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಆರು ರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಇವತ್ತಿನ ದಿವಸ ವಿಶೇಷವಾಗಿ ಸ್ವಾತಿ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ಬೆಳಿಗ್ಗೆ 10:18 ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿರತಕ್ಕಂಥದ್ದು, ತದನಂತರವಾಗಿ ವಿಶಾಖ ನಕ್ಷತ್ರವಿರುವಂಥ ಒಂದು ದಿವಸವಾಗಿರ್ತಕ್ಕಂಥದ್ದು ಶನಿವಾರ. ಇದರ ವಿಶೇಷ ಫಲಾಫಲಗಳು ಏನು ಅಂತಕ್ಕಂಥದ್ದನ್ನು ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ನೋಡಿದಂಥ ಒಂದು ಸಂದರ್ಭದಲ್ಲಿ ಸ್ಥಿರಾಸ್ತಿ ವಾಹನ ಖರೀದಿಗೆ ಪ್ರೇರೇಪಣೆಗಳು ಲಭಿಸ್ತಕ್ಕಂಥದ್ದು, ಮಕ್ಕಳ ನಡವಳಿಕೆಗಳು ದುರಭ್ಯಾಸಗಳು ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಷಯಗಳು ನಿದ್ರಾಭಂಗವನ್ನು ಮಾಡಿಸುವಂಥ ಒಂದು ರೀತಿಯಲ್ಲಿ ಇವತ್ತಿನ ದಿವಸ ಮೇಷರಾಶಿನವಾಗಿರುವಂಥದ್ದು. ಓಂ ಶ್ರೀ ಗುರುಸಿದ್ಧಲಿಂಗೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವುದು. ಇನ್ನು ವೃಷಭ ರಾಶಿ, ಅನಿರೀಕ್ಷಿತವಾಗಿ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಯೋಗಾಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಿಂದ ಬಂಧು ಬಾಂಧವರಿಂದ ಅನುಕೂಲ ಮತ್ತು ಸ್ಥಿರಾಸ್ತಿ ಮತ್ತು ವಾಹನ ಲಾಭವಾಗ್ತಕ್ಕಂಥದ್ದನ್ನು ಇವತ್ತಿನ ದಿವಸ ವೃಷಭ ರಾಶಿಯನ್ನು ನೋಡುವಂಥದ್ದು. ಕಡಲೆಕಾಳನ್ನು ದಾನ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಆರ್ಥಿಕ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದು, ಸ್ನೇಹಿತರಲ್ಲಿ ದಾಂಪತ್ಯದಲ್ಲಿ ಉದ್ಯೋಗ ಸ್ಥಳದಲ್ಲಿ ಸಂಶಯಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಬಂಧು ಬಾಂಧವರಿಂದ ನೆರೆಹೊರೆಯವರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ಮಿಥುನ ರಾಶಿ ನೋಡ್ತಾಗಿರುವಂಥದ್ದು. ಕುಲಗುರುಗಳ ಸ್ಮರಣೆಯನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭಗಳು ಬರ್ತಕ್ಕಂಥದ್ದು, ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕತಕ್ಕಂಥದ್ದು, ಶೀತ ಕಫ ಗ್ಯಾಸ್ಟ್ರಿಕ್ ಸೋಂಕು ಶುಗರ್ ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಕಟಕ ರಾಶಿ ನೋಡ್ದಾಗಿರುವಂಥದ್ದು. ಹಸಿರು ಬಟ್ಟೆ ಅರಿಶಿಣದ ಬಟ್ಟೆಯನ್ನು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹ ರಾಶಿ, ಅನಾರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಗಾಬರಿಗಳು ಆತಂಕಗಳು ಆತಂಕಗಳು ಕೂಡ ನಿದ್ರಾಭಂಗವನ್ನು ಮಾಡಿಸ್ತಕ್ಕಂಥ ಒಂದು ವಾತಾವರಣ, ವಿಕೃತ ಆಸೆಗಳಿಂದ ಅಥವಾ ಮಕ್ಕಳಿಂದ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಆಕಸ್ಮಿಕವಾಗಿ ಮಹಿಳೆಯರೊಂದಿಗೆ ಸ್ವಲ್ಪ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ ಈ ಸಿಂಹರಾಶಿ ನೋಡ್ದಾಗಿರುವಂಥದ್ದು. ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಸ್ನೇಹಿತರಿಂದ ಸ್ಥಿರಾಸ್ತಿಯಿಂದ ವಾಹನದಿಂದ ಲಾಭವಾಗುವಂಥದ್ದು, ಪ್ರಯಾಣದಲ್ಲಿ ಅನುಕೂಲಕರ ವಾತಾವರಣ, ದಾಂಪತ್ಯದಲ್ಲಿನ ಸಂಶಯಗಳು ಹಣಕಾಸಿನಲ್ಲಿ ಅನಿರೀಕ್ಷಿತವಾದಂಥ ಕುಸಿತಗಳು ಹೆಚ್ಚು ಗಾಬರಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಈ ಕನ್ಯಾ ರಾಶಿ ನೋಡ್ತಾಗಿರುವಂಥದ್ದು. ಶ್ರೀ ಸಾಯಿನಾಥರ ದರ್ಶನವನ್ನು ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಪ್ರೇಮ ಕಾಲ್ ಮಾಡಿದ್ದಾರೆ ಚಾಮರಾಜನಗರದಿಂದ. ನಮಸ್ತೆ. ಹಲೋ. ಹಲೋ, ನಮಸ್ತೆ ಮಾ. ನಮಸ್ಕಾರ ಗುರುಜಿ. ಓಕೆ, ಹೇಳಿ ಮಾ, ಯಾರ ಬಗ್ಗೆ ಕೇಳ್ಬೇಕು? ಸರ್, ನಮ್ಮ ಮನೆ ಪರಿಸ್ಥಿತಿ ಕೇಳ್ಬೇಕಿತ್ತು, ಮತ್ತೆ ನನ್ನ ಮಗಳ ಭವಿಷ್ಯ ಕೇಳ್ಬೇಕಿತ್ತು. ಓಕೆ, ಮಗಳ ಹೆಸರು ಹೇಳಿ ಮಾ. ಮಗಳು ರಕ್ಷಿತಾ ಅಂತ. ಓಕೆ, ಜನ್ಮದಿನಾಂಕ ಹೇಳಿ ಮಾ. ಜನ್ಮದಿನಾಂಕ 5/10/1997. ಓಕೆ, ಹುಟ್ಟಿದ ಸಮಯ ನೆನಪಿದೆಯಾ? ಹುಟ್ಟಿದ ಸಮಯ ಭಾನುವಾರ 5:30. ಓಕೆ, ಬೆಳಗಿನ ಜಾವನ ಸಂಜೆ. ಓಕೆ, ಮಾತಾಡಿ ಮಾ ಗುರುಜಿ ಹತ್ರ. ನಮ ಶಿವಾಯ. ಹಲೋ ಗುರುಜಿ, ನಮಸ್ಕಾರ. ಯಾಕವ ಅಷ್ಟೊಂದು ಹತ್ರ ಬೀಳ್ತಿದ್ಯಾ ತಾಯಿ? ಆಗಲಿ ತಾಯಿ, ವಿಶಾಖ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಗುರು ವಕ್ರತ್ವ, ಶನಿ ವಕ್ರತ್ವ, ಶುಕ್ರ ಸ್ವಕ್ಷೇತ್ರತನಾಗಿರ್ತಕ್ಕಂಥ ಒಂದು ಭಾವಫಲಗಳನ್ನು ನೋಡಿದಾಗ, ಲಗ್ನಾಂಶವನ್ನು ನೋಡಿದಾಗ ಉತ್ತರ ಭಾದ್ರಪದ ನಕ್ಷತ್ರದ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕ ಪ್ರಕಾರವಾಗಿ.
ಸ್ವಲ್ಪ ಈ ಹೆಣ್ಣುಮಗು ಸ್ವಲ್ಪ ನಿಧಾನದ ಒಂದು ಪ್ರವೃತ್ತಿಗಳು, ನಿಧಾನದ ಒಂದು ಸ್ವಭಾವಗಳನ್ನು ಹೊಂದಿರತಕ್ಕಂಥ ಒಂದು ಸ್ಥಿತಿಗತಿಗಳು ಅಂತಕ್ಕಂಥದ್ದನ್ನು ಹೇಳ್ತದೆ. ಅದರಲ್ಲೂ ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸಗಳು, ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಚರ್ಮ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಉತ್ಪತ್ತಿ ಆಗ್ತಕ್ಕಂಥ ಒಂದು ಸ್ಥಿತಿಗಳು, ಬುದ್ಧಿವಂತಿಕೆ ಇದ್ರೂ ಕೂಡ ಆರೋಗ್ಯದ ವ್ಯತ್ಯಾಸಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಕ್ಕಂಥದ್ದು ತೋರಿಸುತ್ತೆ. ಎಕ್ಸೆಸ್ ಆಫ್ ಈಟು, ತಲೆ ಬಡಿತಗಳು ಜಾಸ್ತಿ ಬರ್ತಕ್ಕಂಥದ್ದು, ಸ್ವಲ್ಪ ಕಾಲು ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಆ ಕಾಲು ಬೆರಳು ಸಂದಿನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ತೋರಿಸುತ್ತೆ. ಈಗ ಇರ್ತಕ್ಕಂಥ ಒಂದು ಪ್ರಶ್ನೆಯ ಆಧಾರದ ಮೇಲೆ ನೋಡಿದಂಥ ಒಂದು ಸಂದರ್ಭದಲ್ಲಿ ನೋಡಿದಾಗ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುತ್ತಾ ಇಲ್ವಾ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳನ್ನು ಈ ಜಾತಕಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಗುರುಜಿ, ಒಂದು ಹಳೆ ತಕ್ಕ ಸೇರ್ಕೊಂಡ್ಬಿಟ್ಟು ಸಾಕಾಗದೆ, ನಾವು ಬಹಳ ಕಷ್ಟದಲ್ಲಿ ನೆಮ್ಮದಿ ಇದಾಗ್ಬಿಟ್ಟಿದೀವಿ ಸರ್ ಗುರುಜಿ. ಏನು ಇಲ್ಲ ತಾಯಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಯಾಕಂದ್ರೆ ನನಗನ್ಸಿದ ಪ್ರಕಾರ ನಿನ್ನ ಕುಟುಂಬ ಅಂತಕ್ಕಂಥದ್ದು, ನೀನು ಮದುವೆ ಆಗಿ ಬಂದಾಗ ತಂದೆ ಮನೆಯಲ್ಲಿ ತುಂಬ ಚೆನ್ನಾಗಿದ್ದಂಥ ಜೀವ ನೀನು, ತಂದೆ ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇಲ್ಲ, ತುಂಬ ಚಿನ್ನವನ್ನು ಕಾಪಾಡಿದಂಥ ರೀತಿಯಲ್ಲಿ, ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಬೆಳೆಸಿರ್ತಕ್ಕಂಥದ್ದು, ತುಂಬ ಪ್ರೀತಿ ವಿಶ್ವಾಸ ಮುದ್ದಿನಿಂದ ಬೆಳೆಸಿರ್ತಕ್ಕಂಥದ್ದು, ಯಾಕೋ ಗಂಡನ ಮನೆಗೆ ಬಂದ ನಂತರವಾಗಿ ನಿನ್ನ ಜೀವನವೇ ಅತಂತ್ರಗಳಾಗ್ತಾ ಹೋಯಿತು, ದಾಯಾದಿ ಕಲಹಗಳು ಜಾಸ್ತಿ ಆಗ್ತಾ ಹೋಯಿತು, ಶತ್ರುಗಳು ಜಾಸ್ತಿ ಆಗ್ತಾ ಹೋದ್ರು, ಯಾಕೆ ಮೇಲೆ ಬರೋದಕ್ಕಾಗಲೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ತನ್ನ ಗಂಡನಿಗೂ ಹೇಳಿಕೊಟ್ಟು ಇಲ್ಲದಂಥ ಒಂದು ಕಿರುಕುಳ ಉತ್ಪತ್ತಿ ಮಾಡತಕ್ಕಂಥದ್ದೆಲ್ಲವೂ ಕೂಡ ಜಾಸ್ತಿ ಆಯಿತು ಅಂತಕ್ಕಂಥದ್ದು, ಪರಿಪೂರ್ಣವಾಗಿ ನೆಮ್ಮದಿಗಳು ಕಂಡೇ ಬಂದೇ ಇಲ್ಲ ಅನ್ನೋ ರೀತಿಯಾದಂಥ. ಆದರೆ ಮಕ್ಕಳು ಒಂದು ಪ್ರವರ್ಧಮಾನಕ್ಕೆ ಅಂದರೆ ಪ್ರಬುದ್ಧಮಾನಕ್ಕೆ ಬಂದ ನಂತರವಾಗಿ ಮಕ್ಕಳಿಂದ ಸಂತೃಪ್ತಿ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋ ನಂಬಿಕೆ ಮತ್ತು ಭರವಸೆ ಅಂತಕ್ಕಂಥದ್ದು ಸಿಗ್ತಾ ಇದೆ. ಹೌದೋ ಅಲ್ವೋ ತಾಯಿ? ಈ ಜಾತಕ ಅದ್ರ ಬಗ್ಗೆ ಬೇರೆ ನಮ್ಗೆ ಅದ್ರ ಬೇರೆ ಚಿಂತೆ ಬೇರೆ ಆಗಿತ್ತು. 19 ಅದಕ್ಕೆ ಅದ್ರ ಕಡೆ ತೊಂದ್ರೆ ಆಗುತ್ತೋ ಮುಂದಕ್ಕೆ ನಮ್ಗೆ ಒಳ್ಳೇದಾಗುತ್ತೋ ಅಂತ ಕೇಳಕ್ಕೆ ಅನ್ಬಿಟ್ಟು ಸುಮಾರ್ ಸರಿ ಫೋನ್ ಮಾಡಿದ್ರು ಗುರುಜಿ ನಿಮ್ಗೆ. ಆಗ್ಲಿ ತಾಯಿ, ಯಾಕೆಂದ್ರೆ ಲಕ್ಷಾಂತರ ಜನ ಮಾಡ್ತಾ ಇರ್ತಾರೆ, ಆಗ ಕರೆ ಸಿಕ್ತಕ್ಕಂಥ ಸಂಭವಗಳು ತುಂಬಾ ಕಡಿಮೆ ಇರ್ತದೆ. ಒಂದು ಕೆಲಸ ಮಾಡು ತಾಯಿ, ಆ ಜಾತಕಕ್ಕೆ ಸ್ವಲ್ಪ ಮೋಕ್ಷದ ಪ್ರಮಾಣ ಸಿಕ್ಕಿರ್ತಕ್ಕಂಥ ಸಂಭವಗಳು ಇಲ್ಲ, ಹಾಗಾಗಿ ಆ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಅದಕ್ಕೆ ಬೇಕಾದಂಥ ಕಾರ್ಯವನ್ನು ಮಾಡ್ಕೊಂಡ್ಕೊಂಡಂಥದ್ದು ಬಹಳ ಉತ್ತಮ. ಒಂದು ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಂಥ ಒಂದು ಸನ್ನಿವೇಶದಲ್ಲಿ ನಿಮ್ಮ ಮನೆ ಅಭಿವೃದ್ಧಿಯಾಗಬೇಕು, ಈ ಹೆಣ್ಣುಮಗು ಒಳ್ಳೆಯ ಮನೆಗೆ ಸೇರಬೇಕು ಅಂತಂದರೆ ಒಂದು ಕೆಲಸವನ್ನು ಮಾಡಿ. ಹೇಗಿದ್ದರೂ ಕೂಡ ಕಾರ್ತೀಕ ಮಾಸ ನಡೀತಾ ಇದೆ, ಕಾರ್ತೀಕ ಮಾಸ ನಡೀತಾ ಇರ್ತಕ್ಕಂಥದ್ರಿಂದ ಇವತ್ತಿನಿಂದಲೇ ಶುರು ಮಾಡೋದಕ್ಕೆ ಹೇಳಿ ಈ ತಾಯಿ ಕೈಯಲ್ಲಿ, ಈ ಹೆಣ್ಮಗು ಈ ಜಾತಕಗಳು ಯಾರಿದಾರೋ ಅವರ ಕೈಯಲ್ಲಿ ಪ್ರತಿ ಸಂಜೆ 5:30-6:30 ಒಳಗಡೆ ಶಿವನ ದೇವಸ್ಥಾನ ಅಲ್ಲೆಲ್ಲಾದರೂ ಇದ್ದಂಥ ಪಕ್ಷದಲ್ಲಿ 1 ಕೆಜಿ ತುಪ್ಪವನ್ನು ತಂದಿಟ್ಕೊಳ್ಳಿ, ಅಥವಾ ಹಸುವಿನ ತುಪ್ಪ ಸಿಕ್ತು ಅಂದರೆ ತುಂಬ ಒಳ್ಳೆಯದು, ಮಾಡ್ಕೊತೀನಿ ಮನೇಲಿ ಅಂತಂದರೆ ಆ ತುಪ್ಪವನ್ನು ತಂದಿಟ್ಕೊಂಡು ಪ್ರತಿ ದಿವಸ ಸಂಜೆ 5:30-6:30 ಶಿವನ ದೇವಸ್ಥಾನದಲ್ಲಿ ಜೋಡಿ ದೀಪವನ್ನು ಹಚ್ಚಿ ಬರೋದಕ್ಕೆ ಹೇಳಿ. ಈ ಜಾತಕಗಳಿಗೆ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಪ್ರೇಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹುಬ್ಬಳ್ಳಿಯಿಂದ ಪ್ರಕಾಶ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ಕೇಳಿ. ಓಕೆ, ತಮ್ಮ ಜನ್ಮ ದಿನಾಂಕ ಹೇಳಿ. 26/7/1990. ಓಕೆ, ಹುಟ್ಟಿದ ಸಮಯ ನೆನಪಿದೆಯಾ? 7:55 ಸಂಜೆನಾ? ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಉತ್ತರ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಶನಿ ವಕ್ರತ್ವ, ಗುರು ಉಚ್ಚುಂಗದ, ಲಗ್ನಾಂಶವನ್ನು ನೋಡಿದಾಗ ಧನಿಷ್ಠಾ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾವಾಗಲೂ ಕೂಡ ಏನಾದರೂ ಒಂದು ಗಾಬರಿ, ಆತಂಕ, ಸಂಕಟಗಳಲ್ಲೇ ದಿನವನ್ನು ದೂಡ್ತಾ ಇರ್ತಕ್ಕಂಥದ್ದು. ಯಾಕೋ ಏನು ಮಾಡೋದಕ್ಕೂ ಕೂಡ ಆಸಕ್ತಿಗಳು ಕಂಡು ಬರ್ತಾ ಇಲ್ಲ. ಒಂದು ಪಕ್ಷ ಆಸಕ್ತಿ ತೋರಿಸಿದ್ರೂ ಕೂಡ ಅದೆಲ್ಲವೂ ಕೂಡ ಕೈಗೂಡದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಒಂದು 2014 ಈಚೆಗೆ ಯಾಕೋ ಆರೋಗ್ಯದ ಒಂದು ಪರಿಸ್ಥಿತಿಗಳು ಕೂಡ ಸರಿ ಕಣ್ಣು ಕಾಣ್ತಾ ಇಲ್ಲ. ಸ್ವಲ್ಪ ರಾತ್ರಿ ಟೈಮು ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಆತ್ಮರದ ರೀತಿಯಲ್ಲಿ ಕಾಣತಕ್ಕಂಥದ್ದು, ಅಥವಾ ಬೆಳ್ಳಗೆ ಒಂದು ರೀತಿಯಾದಂಥ ಒಂದು ಆಕೃತಿಗಳು ಕಾಣತಕ್ಕಂಥದ್ದು, ಅಥವಾ ಸರ್ಪಗಳೇನಾದರೂ ಕಾಣತಕ್ಕಂಥದ್ದು, ಅಥವಾ ಶಕ್ತಿ ದೇವಸ್ಥಾನಕ್ಕೆ ಹೋದಂಥ ರೀತಿಯಲ್ಲಿ ಏನಾದರೂ ಕಾಣತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತದೆ. ಈ 3 ತಿಂಗಳಿಂದ ಈಚೆಗೆ ಯಾಕೋ ಸುಸ್ತು ಜಾಸ್ತಿ ಆಗ್ತಾ ಇದೆ, ಏನಕ್ಕಂಗೆ ಆಗ್ತಾ ಇದೆ, ತುಂಬ ನೀರನ್ನು ಕುಡಿಬೇಕು ಅಂತ ಅನ್ಸುತ್ತೆ,
ತುಂಬಾ ಸುಸ್ತು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಕುತ್ತಿಗೆ ನೋವು, ಸೊಂಟ ಬಾಧೆಗಳು ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅದರ ಜೊತೆಯಲ್ಲಿ ಆರ್ಥಿಕವಾದಂಥ ಭದ್ರತೆಯನ್ನು ಕಂಡು ಬರ್ತಲೇ ಇಲ್ಲ ಅಂತಕ್ಕಂಥದ್ದು ಹೇಳ್ತದೆ. ನಾಳೆ ಏನು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗಳೇ. ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದೇ, ಹಿನ್ನೆಲೆ ಚೆನ್ನಾಗಿರ್ತಕ್ಕಂಥದ್ದೇ, ಆದರೆ ನೀವು ಮಾಡಿದ್ದೇನು, ನಾನು ಮಾಡಿದ್ದೇನು ಅಂತಕ್ಕಂಥದ್ದನ್ನು ತೋರಿಸೋದಕ್ಕೆ ಇಲ್ಲಿವರೆಗೂ ಏನೂ ಇಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ. ಉದ್ಯೋಗದಲ್ಲಿ ಪ್ರಗತಿಗಳು ಕಾಣ್ತಾ ಇಲ್ಲ, ಯಾವುದೂ ಕೂಡ ದಾರಿಗಳು ಗೋಚರಿಸ್ತಾ ರೀತಿಯಲ್ಲಿ ಗೊಂದಲದ ಜೀವನವಾಗಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಹೇಳಿ, ಏನಾಗ್ಬೇಕು? ಅದನ್ನೇ ಹೇಳಿರ್ತಕ್ಕಂಥದ್ದು. ಇಲ್ಲಿವರೆಗೂ ಹೇಳಕ್ಕೆ ಬಂದಿರ್ತಕ್ಕಂಥದ್ದೆಲ್ಲವೂ ಕೂಡ ನಿಮಗೆ 2014 ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ ಅನ್ನೋ ಒಂದು ವಿಚಾರವನ್ನ ನಿಮಗೆ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದು ಕೆಲಸವನ್ನ ಮಾಡಿ, ಸಾಧ್ಯವಾದರೆ ಮನೆಯಲ್ಲಿ ಒಂದು ಪುಟ್ಟದಾಗಿ ದುರ್ಗಾ ಹೋಮವನ್ನು ಏನಾದರೂ ಮಾಡಿಸಿಕೊಳ್ಳಿ. ಅಥವಾ ಸಾಧ್ಯವಿಲ್ಲವ, ಶಕ್ತಿ ಇತ್ತು ಅಂದರೆ ಮಂತ್ರಶುದ್ಧತ್ವ, ವ್ಯಕ್ತಿ ಶುದ್ಧತ್ವ ಇರುವಂಥವ್ರ ಕೈಯಲ್ಲಿ ಆ ದುರ್ಗಾ ಹೋಮವನ್ನು ಮಾಡಿಸ್ಕೊಳ್ಳಿ. ಅದು ಸಾಧ್ಯವಿಲ್ಲ ಅಂತಂದರೆ ಪ್ರತಿ ಮಂಗಳವಾರ ದಿವಸ ರಾಹುಕಾಲದಲ್ಲಿ, ಅಂದರೆ ಸಾಯಂಕಾಲ 3:30 ಮೇಲೆ ಬರ್ತದೆ, ಆ ರಾಹುಕಾಲದಲ್ಲಿ ಆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಿಂಬೆಹಣ್ಣು ಮತ್ತು ಎಳ್ಳೆಣ್ಣೆ ಇವೆರಡು, ನಿಂಬೆಹಣ್ಣಿನಲ್ಲಿ ದೀಪವನ್ನು ಮಾಡಬೇಕು, ಎಳ್ಳೆಣ್ಣೆನ ಹಾಕಿಬಿಟ್ಟು ದೀಪವನ್ನು ಹಚ್ಚಬೇಕು. 9 ಮಂಗಳವಾರ ಕಾಲ 9 ದೀಪದ ರೀತಿಯಲ್ಲಿ ಹಚ್ಚಿಬಿಟ್ಟು 9ನೇ ದಿವಸ ಅಲ್ಲಿ ಬರ್ತಕ್ಕಂಥ ಮುತ್ತೈದೆಯವರಿಗೆ ಅರಿಶಿನ, ಕುಂಕುಮ ಅಂದರೆ ಫಲತಾಂಬೂಲವನ್ನು ನೀಡ್ತಕ್ಕಂಥದ್ದು ಒಂದು ಬ್ಲೌಸ್ ಪೂ ಸಮೇತವಾಗಿ ಅವರಿಂದ ಆಶೀರ್ವಾದ ಮತ್ತು ಅನುಗ್ರಹವನ್ನು ಪಡ್ಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ, ಶುಭವಾಗಲಿ. ಓಕೆ, ಧನ್ಯವಾದ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಶುಗರ್, ಅಜೀರ್ಣ ದೋಷ, ಮೈಕಿ ನೋವು, ಮೂತ್ರದೋಷಗಳಿಂದ ಸ್ವಲ್ಪ ಅನಾರೋಗ್ಯಗಳು ಪೀಡಿಸ್ತಕ್ಕಂಥದ್ದು, ಉದ್ಯೋಗ ನಿಮಿತ್ತವಾಗಿ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ನೆರೆಹೊರೆಯವರು ದೂರವಾಗ್ತಕ್ಕಂಥದ್ದು, ಸ್ಥಳ ಬದಲಾವಣೆಯ ಆಲೋಚನೆಗಳು ಅಥವಾ ಉದ್ಯೋಗ ಬದಲಾವಣೆಯ ಆಲೋಚನೆಗಳೇನಾದರೂ ಬರುವಂಥದ್ದನ್ನು ತುಲಾರಾಶಿನ ನೋಡುವಂಥದ್ದು. ಸೇವಂತಿಗೆ ಹೂವಿನಿಂದ ಪೂಜೆಯನ್ನು ಸಲ್ಲಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳು ಬಗೆಹರಿಯೋದಕ್ಕೆ ದಾರಿಗಳು ಸಿಗುವಂಥದ್ದು, ತಂದೆಯಿಂದ ಲಾಭಗಳು ಬರ್ತಕ್ಕಂಥ ಒಂದು ಸನ್ನಿವೇಶ, ಗೌರವಯುತ ಅಥವಾ ಗಣ್ಯ ವ್ಯಕ್ತಿಗಳಿಂದ ಹಿರಿಯರಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು, ಮಕ್ಕಳ ಜೀವನ ಸುಧಾರಿಸ್ತಕ್ಕಂಥದ್ದು, ಸಂತಾನ ದೋಷಗಳಿಗೆ ಮುಕ್ತಿ ಇವತ್ತಿನ ದಿವಸ ಈ ವೃಶ್ಚಿಕ ರಾಶಿ ನೋಡೋದಕ್ಕೆ ಸಿಗುವಂಥದ್ದು. ಮಕ್ಕಳಿಗೆ ಸಿಹಿ ತಿನಿಸನ್ನು ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಧನಸ್ ರಾಶಿ, ಉದ್ಯೋಗ ಸ್ಥಳದಲ್ಲಿ ಒಂದು ರೀತಿಯಾದಂಥ ಆಕಸ್ಮಿಕವಾದಂಥ ಅವಘಡಗಳು ಎದುರಾಗ್ತಕ್ಕಂಥದ್ದು, ವಾಹನಗಳಿಂದ ಪೆಂಟು ಮತ್ತು ಸ್ಥಿರಾಸ್ತಿ ಸಮಸ್ಯೆಗಳು ಬಗೆಹರಿಯೋದಕ್ಕೆ ದಾರಿಗಳು ಸಿಗುವಂಥದ್ದು, ಸದಾ ದೈವ ಚಿಂತನೆಯಲ್ಲಿರ್ತಕ್ಕಂಥದ್ದು, ಉನ್ನತ ಪದವಿ ಅಥವಾ ಉದ್ಯೋಗ, ಉತ್ತಮ ಹೆಸರು, ಹೆಚ್ಚಿನ ಧನ ಸಂಪಾದನೆ ಮಾಡಬೇಕೆನ್ನುವಂಥ ಒಂದು ಹಂಬಲಗಳು ಜಾಸ್ತಿಯಾಗಿ ಪೀಡಿಸ್ತಕ್ಕಂಥದ್ದನ್ನು ಧನುಸ್ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಸಾಯಿನಾಥಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಗಂಟಲು ನೋವು, ಉಸಿರಾಟ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಸ್ನೇಹಿತರಿಗೆ ಅಥವಾ ಸಂಗಾತಿಗಾಗಿ ಅಧಿಕವಾದಂಥ ಖರ್ಚುಗಳನ್ನು ಮಾಡ್ತಕ್ಕಂಥ ಒಂದು ಯೋಗ, ಪಾಲುದಾರಿಕೆಯಲ್ಲಿ ನಷ್ಟ ಮತ್ತು ಆರ್ಥಿಕ ಸಮಸ್ಯೆಗಳು ಬರ್ತಕ್ಕಂಥದ್ದು, ಮಂಗಳ ಕಾರ್ಯಗಳು ಕೂಡಿ ಬರ್ತಕ್ಕಂಥದ್ದು, ಮಂಗಳ ಕಾರ್ಯಗಳಿಗಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಯೋಗಗಳು ಪ್ರಾಪ್ತಿಯಾಗುವಂಥದ್ದನ್ನು ಈ ಮಕರ ರಾಶಿಯನ್ನು ನೋಡುವಂಥದ್ದು. ಆಲೂಗಡ್ಡೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಅನಿರೀಕ್ಷಿತವಾಗಿ ಸಾಲದ ಸಹಾಯ ಅಥವಾ ಬೇರೆ ಕಡೆಯಿಂದ ಧನಾಗಮನವಾದರೂ ಕೂಡ ಆಗುವಂಥದ್ದು, ಹಿರಿಯ ಸಹೋದರನಿಂದ ಅಥವಾ ಮಿತ್ರರಿಂದ ಎಡವಟ್ಟುಗಳಾಗ್ತಕ್ಕಂಥದ್ದು, ಅಥವಾ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟಲ್ಲಿ ಮೆಟ್ಟಿಲೇರಬೇಕಾದಂಥ ಒಂದು ಸಂದರ್ಭಗಳೇನಾದರೂ ನಿರ್ಮಾಣವಾಗ್ತಕ್ಕಂಥದ್ದು, ಬಹಳ ಎಚ್ಚರಿಕೆಯಿಂದ ಆ ಸಂದರ್ಭವನ್ನು ಬಗೆಹರಿಸಿಕೊಳ್ತಕ್ಕಂಥದ್ದು ಬಹಳ ಒಳಿತು. ಅತಿಯಾದಂಥ ಆಹಾರ ಸೇವನೆಯಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದನ್ನು ಕುಂಭರಾಶಿಯನ್ನು ನೋಡುವಂಥದ್ದು. ಗೋ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಉತ್ತಮ ಹೆಸರು, ಮಾನ ಸನ್ಮಾನಗಳು ಗೌರವಕ್ಕೆ ಪಾತ್ರರಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಮತ್ತು ಗೌರವಗಳು ಸಿಗುವಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥದ್ದು, ಮಕ್ಕಳು ಉತ್ತಮ ದಾರಿಯಲ್ಲಿ ನಡೆಯತಕ್ಕಂಥದ್ದು, ಮಕ್ಕಳ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣೋದಕ್ಕೆ ದಾರಿಗಳು ಸಿಗುವಂಥದ್ದನ್ನು ಮೀನರಾಶಿಯನ್ನು ನೋಡುವಂಥದ್ದು. ಪಾರ್ವತಿ ದೇವಿಗೆ ಅರಿಶಿನವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಓಕೆ ಗುರುಜಿ, ಒಬ್ರು ಕಾಲರ್ ಹಿಡಿದರೆ ಮಾತಾಡೋಣ. ಹಾಸನದಿಂದ ಗಾಯತ್ರಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮಾ. ನಮಸ್ತೆ. ಹೇಳಿ ಮಾ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು ಹೇಳಿ. ಮಗನ ಹೆಸರು ಲಿಖಿತ್. ಓಕೆ, ಜನ್ಮ ದಿನಾಂಕ?
ಜನ್ಮ ದಿನಾಂಕ 2/12 2/9/1987. ಓಕೆ, ಹುಟ್ಟಿದ ಸಮಯ ನೆನಪಿದ್ಯಾ? ರಾತ್ರಿ 10:30. ಓಕೆ, ಮಾತಾಡಿ ಮಾ ಗುರುಕ್ಷೇತ್ರ. ನಮ ಶಿವಾಯ. ನಮಸ್ತೆ ಗುರು. ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಬೇಕು ಅಥವಾ ದೂರ ಬರಬೇಕಾಗುತ್ತೆ. 2ನೇ ತಾರೀಕು ತಾಯಿ, ಎರಡನೇ ತಾರೀಕಾ? ಡಿಸೆಂಬರ್ 2. 2/9 ಅಂತೀರಿ, ಡಿಸೆಂಬರ್ 2 ಅಂತೀರಿ. 1-12 ಒಂದು ಸಂಖ್ಯೆ ಹೇಳ್ತಾಯಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ತುಂಬಾ ಒಳ್ಳೆಯವನಿದ್ದಾನೆ, ಆದ್ರೆ ಒಳಗಡೆ ಏನೋ ಒಂದು ರೀತಿಯಾದಂತ ಒಂದು ಸಂಕಟ, ಬೇರೆಯವ್ರ ಕೈಲಿ ಹೇಳ್ಕೊಳ್ಳೋದಿಕ್ಕೂ ಆಗೋದಿಲ್ಲ ಅನ್ನೋ ರೀತಿಯಾದಂತ ಒಂದು ಸ್ಥಿತಿ, ದುಡಿಮೆಗೆ ಸರಿಯಾದಂತ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂತ ವಾತಾವರಣ. ಯಾವುದನ್ನೇ ಮಾಡದಿದ್ರು ಕೂಡ 3ನೇ ದಿವಸ 4ನೇ ದಿವಸ ಬದಲಾವಣೆ ಮಾಡ್ಕೊಳ್ತಕ್ಕಂತ ಒಂದು ಸುಯೋಗಗಳು ಅಂತಕ್ಕಂಥದ್ದು ಬರತಕ್ಕಂಥದ್ದು ಉಂಟು ಈ ಜಾತಕದ ಪ್ರಕಾರವಾಗಿ. ಅದರಲ್ಲೂ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದೇನಂತಂದ್ರೆ ಸ್ವಲ್ಪ ಆರ್ಥಿಕ ಭದ್ರತೆಯನ್ನು ಪಡೆದುಕೊಳ್ಳಬೇಕು ಅನ್ನೋ ರೀತಿಯಾದಂತ ಒಂದು ವಾತಾವರಣಗಳಿದೆ. ಅದರ ಜೊತೆನಲ್ಲಿ ಸ್ಥಿರಾಸ್ತಿ ಅಥವಾ ಪೂರ್ವಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೋ ಏಳಿಗೇಳು ಕಾಣ್ತಾ ಇಲ್ಲ ಅನ್ನೋ ರೀತಿಯಾದಂಥ, ಅದು ಬಗೆಹರಿತಾ ಇಲ್ಲ ಅನ್ನೋ ರೀತಿಯಾದಂಥ ವಾತಾವರಣ, ಇದೆಲ್ಲವೂ ಕೂಡ ಈ ಕುಟುಂಬದಲ್ಲಿ ಆ ಒಂದು ವ್ಯಕ್ತಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಹೌದು ಅಲ್ವಾ ತಾಯಿ? ಹೌದು ಗುರುಜಿ. ನಮ್ಮ ಮಗನ ಟ್ರಾನ್ಸ್ಫರ್ ಬಗ್ಗೆ ಕೇಳಬೇಕಾಯ್ತು. ಏನ್ ತಾಯಿ? ನಮ್ಮ ಮಗನ ಕೆಲಸದ್ದು ಟ್ರಾನ್ಸ್ಫರ್ ಬಗ್ಗೆ ಕೇಳಬೇಕು. ಅದನ್ನೇ ಹೇಳಿದ್ದು ನಿಮಗೆ, ಉದ್ಯೋಗ ಬದಲಾವಣೆ ಅಂತಕ್ಕಂಥದ್ದನ್ನ ಮೊದಲೇ ಹೇಳಿಬಿಟ್ಟಿದೆ ನಿಮಗೆ. ಒಂದು ಕೆಲಸ ಮಾಡಿ, ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಪ್ರತಿ ಸೋಮವಾರದ ದಿವಸ ಅಲ್ಲೆಲ್ಲಾದ್ರೂ ಹತ್ತಿರದಲ್ಲಿ ಎಲ್ಲಾದ್ರೂ ಮಠವಿದ್ದರೆ ಪ್ರತಿ ಸೋಮವಾರ ಒಂದು 5 ಸೋಮವಾರ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ತಾಯಿ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಅಂದ್ರೆ ನಿಮ್ಮ ಕೈಯಾರೆ ಮಾಡಿರ್ತಕ್ಕಂಥ ಅಡಿಗೆಯನ್ನು ತಗೊಂಡೋಗಿ ಒಂದು 5 ಜನ ಮಕ್ಕಳಿಗೆ, ಸಾಧ್ಯವಾದರೆ ಮಕ್ಕಳ ಮಠದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಮಾಡಿ, ಆಗಲಿಲ್ಲ ಅಂತಂದ್ರೆ ಒಂದು 5 ಜನ ಮಕ್ಕಳಿಗಾದ್ರೂ ಕೂಡ ಆ ವ್ಯವಸ್ಥೆಯನ್ನು ಮಾಡಿ ಅವನಿಗೆ ನೀವೇನು ಅಂದ್ಕೊಂಡಿದ್ರು ಆ ಕೆಲಸ ಆಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದ ಗಾಯತ್ರಮ್ಮ ಅವರೆ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಯಮದ್ವಿತೀಯದ ಆಚರಣೆ ಇವತ್ತು, ಜೊತೆಗೆ ಅಪಮೃತ್ಯು ದೋಷಕ್ಕೆ ಯಮದ್ವಿತೀಯ ಆಚರಣೆ ಹೇಗೆ ಮಾಡಬೇಕು, ಅದಲ್ಲದೆ ಒಂದು ಅಪಘಾತಗಳು ಅವಘಡಗಳು ಸಂಭವಿಸದೇ ಇರೋದಕ್ಕೆ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಏನು ಹೇಳ್ತೀರಾ ಗುರುಜಿ? ಇವತ್ತು ದಿವಸ ವಿಶೇಷವಾಗಿ ಯಮದ್ವಿತೀಯ ಅಂತ ಕರಿತೀವಿ. ಈ 5 ದಿವಸಗಳ ದೀಪಾವಳಿ ಆಚರಣೆ ನೀರು ತುಂಬ ಹಬ್ಬದಿಂದ ಹಿಡಿದು, ಅಂದರೆ ತ್ರಯೋದಶಿಯಿಂದ ಹಿಡಿದು ಚತುರ್ದಶಿ ನರಕ ಚತುರ್ದಶಿ ಧನಲಕ್ಷ್ಮಿ ಪೂಜೆ ಬಲಿಪಾಡ್ಯಮಿ ತದನಂತರ ಯಮದ್ವಿತೀಯ ಅಂದರೆ ಒಂದೊಂದಕ್ಕೂ ಒಂದೊಂದು ರೀತಿಯಾದಂತಹ ಅರ್ಥಗಳನ್ನು ಕೊಡ್ತಾ ಬರುತ್ತೆ. ನರಕ ಚತುರ್ದಶಿ ಅಂತಕ್ಕಂಥದ್ದು ಹಿಂದೆ ಏನು ಕರ್ಮಗಳನ್ನು ಮಾಡಿದ್ದೀವೋ ಅದೆಲ್ಲವೂ ಕೂಡ ನಿವಾರಣೆ. ಧನಲಕ್ಷ್ಮಿ ಪೂಜೆ ಇಂದಿನ ದಿವಸ ಸಂತೋಷವಾಗಿ ಇರೋದಕ್ಕೆ, ಲಕ್ಷ್ಮಿ ಜೀವನವನ್ನು ನಡೆಸೋದಕ್ಕೆ ಲಕ್ಷ್ಮಿ ಕಟಾಕ್ಷಗಳು ಬೇಕು ಅನ್ನಕ್ಕಂಥ ರೀತಿಯಲ್ಲಿ ಧನಲಕ್ಷ್ಮಿ ಪೂಜೆಗಳು ಬರ್ತಕ್ಕಂಥದ್ದು. ಬಲಿಪಾಡ್ಯಮಿ ಮುಂದೆ ಬರ್ತಕ್ಕಂಥ ಅವಘಡಗಳನ್ನು ನಿವಾರಣೆಗೋಸ್ಕರವಾಗಿ ಬಲಿಪಾಡ್ಯಮಿಯನ್ನು ಮಾಡ್ತಕ್ಕಂಥದ್ದು, ಇದು ಕುಟುಂಬದ ರಕ್ಷಣೆಗೋಸ್ಕರವಾಗಿ ಬಲಿಪಾಡ್ಯಮಿಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಓಕೆ. ಇಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದೇನೆಂದರೆ ಸಿರಿವಂತಿಕೆ ಇದೆ, ಒಂದು ನೆಮ್ಮದಿ ಇದೆ, ಕುಟುಂಬವೂ ಚೆನ್ನಾಗಿದೆ, ಆದರೆ ಆಯುಷ್ಯವೇ ಇಲ್ಲ ಅಂತಂದಾಗ ಯಾವುದೂ ಇಲ್ಲ. ಅತ್ತರೇಖೆ ಇದ್ದರೆ ಫಲವೇನು? ಆಯುಷ್ಯ ರೇಖೆ ಇಲ್ಲದನಕ ಅಂತ. ಕೋಟಿಗಟ್ಟಲೆ ಆಸ್ತಿ ಇದೆ, ಕೋಟಿಗಟ್ಟಲೆ ಸಂಪತ್ತಿದೆ, ತಿಂದು ಕೂತರೂ ಕೂಡ ಸವಿಲಾರದಂತಷ್ಟು ಸಂಪತ್ತನ್ನು ಭಗವಂತ ಕರುಣಿಸಿದ್ದಾನೆ, ಆದರೆ ಆರೋಗ್ಯವೂ ಸರಿ ಇಲ್ಲ, ಆಯುಷ್ಯವೂ ಸರಿ ಇಲ್ಲ ಅಂತಂದರೆ ಎಲ್ಲವೂ ಕೂಡ ಗೌಣ ಅಂತಕ್ಕಂಥದ್ದನ್ನು ಹೇಳ್ತದೆ. ಅದಕ್ಕೋಸ್ಕರವಾಗಿ ಅರ್ಥರೇಖೆ ಇದ್ದರೆ ಫಲವೇನು, ಆಯುಷ್ಯ ರೇಖೆ ಇಲ್ಲದನಕ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಯನ್ನು ನೋಡ್ತೀವಿ ನಾವು. ಹಾಗಾಗಿ ಇವತ್ತಿನ ದಿವಸ ಯಮದ್ವಿತೀಯವನ್ನು ಆಚರಿಸ್ತಕ್ಕಂಥದ್ರಿಂದ ಆಯುಷ್ಯ ವೃದ್ಧಿ ಆಗ್ತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿ ಆಗ್ತದೆ. ಯಾಕಂದರೆ ಯಮಧರ್ಮರಾಜ ತನ್ನ ತಂಗಿಯಾದಂಥ ಯಮುನಿಯ ಮನೆಗೆ ಹೋಗಿಬಿಟ್ಟು ಇವತ್ತಿನ ದಿವಸ ಊಟ ಉಪಹಾರವನ್ನು ಸ್ವೀಕರಿಸಿ, ಇವತ್ತಿನ ದಿವಸ ನನ್ನನ್ನು ಯಾರು ಆಚರಣೆಯನ್ನು ಮಾಡ್ತಾರೋ, ಇವತ್ತಿನ ದಿವಸ ಆ ದೀಪಲಕ್ಷ್ಮಿಯನ್ನು ಯಾರು ಆರಾಧನೆಯನ್ನು ಮಾಡ್ತಾರೋ, ಇವತ್ತಿನ ದಿವಸ ಯಾರು ಈ ರೀತಿಯಾದಂಥ ಒಂದು ಸಂತೋಷದ ಒಂದು ಸ್ಥಿತಿನಲ್ಲಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾರೋ ಅಂಥವರಿಗೆ ಅಪಮೃತ್ಯುಗಳು ಬರದ ರೀತಿಯಲ್ಲಿ ನಾನು ರಕ್ಷಣೆಯನ್ನು ಕೊಡ್ತೀನಿ ಅನ್ನೋ ರೀತಿಯಾದಂಥ ವಾಣಿಯನ್ನು ಆ ತಂಗಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿಯೇ ಇವತ್ತಿನ ದಿವಸ ಯಮದ್ವಿತೀಯ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಯಮದ್ವಿತೀಯದ ಒಂದು ಪ್ರಕಾರವಾಗಿ ಮನೆಯ ಹೊರಗಡೆ ದೀಪವನ್ನು ಹಚ್ಚತಕ್ಕಂಥದ್ರಿಂದ ಅಥವಾ ದೀಪಾವಳಿ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂಥದ್ರಿಂದ ಯಮಧರ್ಮರಾಜನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಏನಾಗ್ತದೆ, ಅಪಮೃತ್ಯುಗಳು ಹೊರಟು ಹೋಗ್ತದೆ. ಆಕಸ್ಮಿಕವಾದಂಥ ಅವಘಡಗಳು ನಡೀತಕ್ಕಂಥದ್ದೇನಿದೆ, ಅವಘಡಗಳು ನಿವಾರಣೆ ಆಗೋದಕ್ಕೆ ದಾರಿಯನ್ನು ಕೊಡ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಮನೆ ಒಳಗಡೆ ಏನು ದುಷ್ಟಶಕ್ತಿಗಳು ಅಂತಕ್ಕಂಥದ್ದು ಬರದ ರೀತಿಯಲ್ಲಿ ನಿನ್ನೆ ಅಂದರೆ ಬಲಿಪಾಡ್ಯಮ ದಿವಸ ರಕ್ಷಣೆಯನ್ನು ಕೊಟ್ಟಿದ್ದೀರೋ
ಮನೆ ಒಳಗಡೆ ಓಕೆ, ಮನೆ ಹೊರಗಡೆ ಅದೆಲ್ಲ ಸಂದರ್ಭದಲ್ಲೂ ಕೂಡ ಆ ಭಗವಂತ ರಕ್ಷಣೆಯಾಗಿ ನಿಲ್ಲೋದಕ್ಕೆ ನಿಮಗೆ ದಾರಿ ಈ ಯಮದ್ವಿತೀಯ. ಇವತ್ತಿನ ದಿವಸ ಆಚರಣೆ ಮಾಡಿ, ದೀಪಲಕ್ಷ್ಮಿ ಆರಾಧನೆ ಮಾಡಿ, ಮನೆ ಹೊರಗಡೆ ದೀಪವನ್ನು ಹಚ್ಚಿ. ಎಷ್ಟು ದೀಪವನ್ನು ಹಚ್ಚುತ್ತೀರೋ ಅಷ್ಟೂ ಕೂಡ ಒಳ್ಳೆಯದು. ಸಾಧ್ಯವಾದರೆ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟೂ ಜನ ಒಂದೊಂದು ದೀಪವನ್ನು ಹಚ್ಚಿಬಿಟ್ಟು ಹೊರಗಡೆ ಇಟ್ಟು ಆ ದೀಪವನ್ನು ಪೂಜೆ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಶುಭವಾಗಲಿ. ಓಕೆ ಗುರುಜಿ, ಯಮ ದ್ವಿತೀಯದ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರ, ಅದಲ್ಲದೆ ಇಂದಿನ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ನಮ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮುಂದಿನ ಗುರುವಾರ, ಶುಕ್ರವಾರ, ಶನಿವಾರ ಭೇಟಿಯಾಗೋಣ. ಶುಭವಾಗಲಿ.